ಭೀಮ್ ಆರ್ಮಿಯ ಸಂಘಟನೆಯ ಸಂಸ್ಥಾಪಕರು ಹಾಗೂ ಆಜಾದ್ ಸಮಾಜ ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷರ ಮೇಲೆ ಜೂನ್ ಇಪ್ಪತ್ತೊಂಬತ್ತರಂದು ಗುಂಡಿನ ದಾಳಿ ಖಂಡಿಸಿ ದೇವದುರ್ಗ ಪಟ್ಟಣದ ತಾಲೂಕು ಜೀವನ್ ಆರ್ಮಿ ಸಂಘಟನೆ ಪ್ರತಿಭಟನೆ ನಡೆಸಿ ಮನವಿಯನ್ನು ಸಲ್ಲಿಸಿದ್ರು ಹಲ್ಲೆ ಮಾಡಿರುವ ದುಷ್ಕರ್ಮಿಗಳನ್ನು ಬಂಧಿಸಬೇಕು ಹಾಗೂ ಚಂದ್ರಶೇಖರ್ ಅವರಿಗೆ ಝಡ್ ಪ್ಲಸ್ ಸೆಕ್ಯೂರಿಟಿ ರಕ್ಷಣೆ ನೀಡಬೇಕು ಅಂತ ದೇವದುರ್ಗ ತಾಲೂಕು ಭೀಮ್ ಆರ್ಮಿ ಪದಾಧಿಕಾರಿಗಳು ಪ್ರತಿಭಟನೆ ಮಾಡಿ ತಹಶೀಲ್ದಾರರಿಗೆ ಮನವಿಯನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ಸಂಘಟನೆಯ ಮುಖಂಡರಾದ ರಂಗಪ್ಪ ಭೂಸಾಲ್ ಬಸವರಾಜ್ ಎಂ ಪಾಟೀಲ್ ಜಾನಿ ಹನುಮಂತರಾಯ ಮೋರೆ ಮಹಾಂತೇಶ ಭಾವ ರಂಗನಾಥ ಕೊಂಬಿನ್ ಶಿವಪ್ಪ ಮಲಕನ ಮರಡಿ ದೇವರಾಜ ಅಕ್ಕರಕ್ಕಿ ಮಲ್ಲಿಕಾರ್ಜುನ ಮನ್ನಾಪುರಿ ಹನುಮಂತರಾಯ ದೊರೆ ಮಾಂತೇಶ್ ಭವಾನಿ ರಂಗನಾಥ್ ಕೊಂಬಿನ ಶಿವಪ್ಪ ಹಲಕನ ಮರಳಿ ದೇವರಾಜ್ ಅಕ್ಕರಿಕ್ಕಿ ಬಸವರಾಜ್ ಗಿರೀಶ್ ಬಸವರಾಜ್ ಜಗಲಿ ಮತ್ತಿತರರು ಹಾಜರಿದ್ದರು ಶ್ರೀನಿವಾಸ್ ಮಧುಶ್ರೀ ಎನ್ಕೆಎಸ್ ಟಿವಿ ಫೋರ್ ದೇವದುರ್ಗ